ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನ ಧಿಕ್ಕರಿಸಿದ ಭಾರತೀಯ ರಾಷ್ಟ್ರೀಯತಾವಾದಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಭಾರತದಲ್ಲಿ ನಾಯಕನನ್ನಾಗಿ ಮಾಡಿತ್ತು ಅವರು ಜನವರಿ ಇಪ್ಪತ್ತ್ ಮೂರರಂದು ಒರಿಸಾದ ಕಟ್ಕನ್ನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರು ಆಜಾದ್ ಹಿಂದ್ ಭಾರತೀಯ ಸೈನಿಕರಿಂದ ಜರ್ಮನಿಯಲ್ಲಿ ನೇತಾಜಿ ಎಂಬ ಬಿರುದನ್ನು ಪಡೆದರು ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಧಾರವಾಡದ ಕಚೇರಿಯ ಮುಂಭಾಗದಲ್ಲಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಯಿತು ನೇತಾಜಿ ಸುಭಾಷ್ ಚಂದ್ರರು ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಧಾರವಾಡಕ್ಕೆ ಭೇಟಿ ನೀಡಿದ್ದರು ಜೆಸಿಎಸ್ ಮಹಾವಿದ್ಯಾಲಯದ ಎನ್ಸಿಸಿ ವಿದ್ಯಾರ್ಥಿನಿಯರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆಯನ್ನು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಈ ಚಟುವಟಿಕೆಯಲ್ಲಿ ಎನ್ಒ ಮೇಜರ್ ಕೊಟ್ಟ ಮತ್ತು ಕೆ ಎನ್ ಕೆ ಸ್ಕೂಲ್ ಎನ್ಒ ಸೆಕೆಂಡ್ ಆಫೀಸರ್ ಸುಜಾತಾ ಉಪಸ್ಥಿತರಿದ್ದರು